Hello friends, welcome back to my channel Vijay's Creative World. Naan ivattu season special halsinkai. Halsinkai use maadkondo eradu super aira recipe helkodana anta bandidini. Ondu halsinkai kabab, innondu halsinkai sambar. ನಾನು ಇಲ್ಲಿ ಈ ರೆಸಿಪಿಗೋಸ್ಕರ ಎರಡು ಎಳೆ ಹಲಸಿನಕಾಯಿಗಳನ್ನ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ನಮ್ಮ ಮಾವನವರು ಅದಕ್ಕೋಸ್ಕರ ಹಲಸಿನಕಾಯಿ ಮೇಲ್ಗಡೆ ಸಿಪ್ಪೆನೆಲ್ಲ ನೀಟಾಗಿ ತೆಗಿತಾ ಇದ್ದಾರೆ. ಆ ಫುಲ್ಲು ಸಿಪ್ಪೆನೆಲ್ಲ ತೆಕ್ಕೊಂಡು ನಾವು ಈ ಥರ ನೀಟಾಗಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಏನಕ್ಕೆ ಅಂದರೆ ಸಾಂಬಾರ್ಗೆ, ಸಾಂಬಾರ್ಗೆ ತುಂಬ ದಪ್ಪ ದಪ್ಪ ಪೀಸ್ ಆಗಬಾರ್ದು. ಸಣ್ಣ ಸಣ್ಣಗೆ ಕೆಲವರು ಈ ಥರ ಹೆಚ್ಕೊಳ್ಳೋ ಥರನೂ ಕಟ್ ಮಾಡ್ಕೋತಾರೆ, ಅಥವಾ ನಾವು ಮೀಡಿಯಮ್ ಸೈಜ್ ಪೀಸ್ಗಳಾಗಿ ಕೂಡ ಕಟ್ ಮಾಡ್ಕೋಬೋದು. ಇನ್ನೊಂದು ಹಲಸಿನಕಾಯಿನ ನಾನು ಮೀಡಿಯಮ್ ಸೈಜ್ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಏನಕ್ಕೆ ಅಂದರೆ ಕಬಾಬ್ಗೆ. ಹಲಸಿನಕಾಯಿ ಕಬಾಬ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಕೈಗೆ ಈ ಥರ ಹರಳೆಣ್ಣೆ ಹಚ್ಕೊಂಡು, ಚಾಕುಗೂ ಸಹ ಹರಳೆಣ್ಣೆ ಹಚ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ಹಲಸಿನಕಾಯಿನಲ್ಲಿ ಒಂಥರ ಅಂಟು ಬರುತ್ತೆ. ಆ ಅಂಟು ನಮ್ಮ ಕೈನಲ್ಲಿ ಜಾಸ್ತಿ ಹೊತ್ತು ಸ್ಟಿಕ್ ಆಗೋದಿಲ್ಲ, ಮತ್ತು ನಮಗೆ ವಾಶ್ ಮಾಡ್ಕೊಳ್ಳೋಕ್ಕೂ ಸಹ ಈಸಿ ಆಗುತ್ತೆ. ಅದೇ ರೀತಿ ಹಲಸಿನಕಾಯಿನಲ್ಲಿ ಮಧ್ಯದಲ್ಲಿ ಬರೋವಂಥ ದಿಂಡನ್ನು ಸಹ ನಾವು ತೆಕ್ಕೋಬೇಕಾಗುತ್ತೆ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ನೀವು ಆ ದಿಂಡನ್ನು ತೆಕ್ಕೊಂಡು ಮೀಡಿಯಮ್ ಸೈಜ್ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಏನಕ್ಕೆ ಅಂದರೆ ಕಬಾಬ್ಗೆ. ಸಾಂಬಾರ್ಗೆ ನಾವು ಸಣ್ಣ ಸಣ್ಣಾಗಿ ಹೆಚ್ಕೊಂಡ್ರೂ ಸಹ ನಡೆಯುತ್ತೆ. ನೋಡಿಲ್ಲಿ, ನಾನು ಆ ದಿಂಡನ್ನು ತೆಕ್ಕೊಂಡು ಮೀಡಿಯಮ್ ಸೈಜ್ ಪೀಸ್ಗಳಾಗಿ ಕಟ್ ಮಾಡಿ ನೀರಲ್ಲಿ ಹಾಕೋತಾ ಇದ್ದೀನಿ. ಯಾಕಂದರೆ ನೀರಲ್ಲಿ ಹಾಕಿಲ್ಲ ಅಂದರೆ ಹಲಸಿನಕಾಯಿ ಕಲರ್ ಚೇಂಜ್ ಆಗುತ್ತೆ. ಹಲಸಿನಕಾಯಿ ಕಬಾಬ್ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾರ್ಯಾರು ನಾನ್ ವೆಜ್ನ ತಿನ್ನಲ್ಲ ಅಂತ ಅಂತಾರೋ ಅಂಥವರು ಹಲಸಿನಕಾಯಿ ಯೂಸ್ ಮಾಡ್ಕೊಂಡು ಈ ಕಬಾಬ್ನ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಕಟ್ ಮಾಡಾದಮೇಲೆ ನಾನು ಹಲಸಿನಕಾಯಿನ ಇಲ್ಲಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಒಂದಲ್ಲ ಎರಡು ಸಲ ನೀಟಾಗಿ ಅದನ್ನು ವಾಶ್ ಮಾಡಿಕೊಂಡು ಬೇರೆ ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ. ಹಲಸಿನಕಾಯಿನ ಚೆನ್ನಾಗಿ ತೊಳೆದು ನಾನು ಎರಡು ಸಪ್ರೇಟ್ ಪಾತ್ರೆಗಳಲ್ಲಿ ಇಟ್ಕೋತಾ ಇದ್ದೀನಿ. ಒಂದು ಕಬಾಬ್ಗೆ ಮತ್ತು ಇನ್ನೊಂದು ಸಾಂಬಾರ್ಗೆ. ಜೊತೆಗೆ ನೋಡಿಲಿ, ನಾನು ಮಜ್ಜಿಗೆನೂ ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಮಜ್ಜಿಗೆನ ಆ್ಯಡ್ ಮಾಡೋದ್ರಿಂದ ನಮಗೆ ಹಲಸಿನಕಾಯಿ ಕಲರ್ ತುಂಬ ಹೊತ್ತು ಚೆನ್ನಾಗಿರುತ್ತೆ, ಬೆಳ್ಳಗೆ ಇರುತ್ತೆ, ಮತ್ತು ಕಪ್ಪಾಗಿ ಟರ್ನ್ ಆಗೋದಿಲ್ಲ. ಹಾಗಾಗಿ ಮಜ್ಜಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಈ ಥರ ದಪ್ಪ ಪೀಸ್ ಮಾಡ್ಕೊಂಡಿರೋದು ಕಬಾಬ್ಗೋಸ್ಕರ, ಹಾಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಸಾಂಬಾರ್ಗೋಸ್ಕರ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ, ಇವಾಗ ನಾವು ಫಸ್ಟು ಕಬಾಬ್ ಹೇಗೆ ಮಾಡೋದು ಅಂತ ನೋಡ್ಕೊಬೋಣ. ಫಸ್ಟು ಅದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಬಿಟ್ರೆ ಆಮೇಲೆ ಸಾಂಬಾರು ಮಾಡ್ಕೊಬೋದು. ನೋಡಿ, ಇಲ್ಲಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಹಲಸಿನಕಾಯಿ ಮುಳುಗುವಷ್ಟು ನೀರು ಹಾಕಿ ನಾವು ಕಬಾಬ್ಗೆ ಅಂತ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಲಸಿನಕಾಯಿ ಪೀಸ್ಗಳನ್ನೆಲ್ಲ ಅದರಲ್ಲಿ ಹಾಕ್ಕೊಂಡು ನಂತರ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ವಿಶಿಲ್ ಕೂಗಿಸ್ಕೊಳ್ಳೋಣ. ಯಾಕಂದರೆ ನಾವು ಹಲಸಿನಕಾಯಿನ ಬೆಂದ ಮೇಲೆ ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ನಾವು ಸೇರಿಸುವಂಥ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನೋಡಿ, ಇಲ್ಲಿ ಒಂದು ವಿಶಿಲ್ ಕೂಗಿಸ್ಕೊಂಡ ನಂತರ ಹಲಸಿನಕಾಯಿ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಇವಾಗ ಇದನ್ನೆಲ್ಲ ತೆಗೆದು ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಾಗೆ ಈ ಹಲಸಿನಕಾಯಿ ಬೇಯಿಸಿರೋ ನೀರನ್ನು ಸಹ ನಾವು ಚೆಲ್ಲೋದಿಲ್ಲ, ಇದೇ ನೀರಿಂದ ನಾವು ಸಾಂಬಾರನ್ನ ಮಾಡ್ಕೋಬೋದು. ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡು ಇವಾಗ ಇದಕ್ಕೆ ಮ್ಯಾರಿನೇಟ್ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಚಿಕನ್ ಕಬಾಬ್ ಮಸಾಲನೇ ಯೂಸ್ ಮಾಡ್ತಾ ಇದ್ದೀನಿ. ಎರಡು ಪ್ಯಾಕೆಟ್ಗಳಷ್ಟು ಚಿಕನ್ ಕಬಾಬ್ ಮಸಾಲ ಯೂಸ್ ಮಾಡಿದ್ದೀನಿ. ಹಾಗೆ ಮೊಟ್ಟೆನ ಸಹ ನಾನು ಯೂಸ್ ಮಾಡ್ತಾ ಇಲ್ಲ. ಮೊಟ್ಟೆ ಬದಲಿಗೆ ನಾವಿಲ್ಲಿ ಕಾರ್ನ್ಫ್ಲೋರ್ನ ಹಾಕ್ಕೋತಾ ಇದ್ದೀವಿ. ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋದ್ರಿಂದ ನಮಗೆ ಕಬಾಬು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಒಳಗಡೆ ಎಲ್ಲ ಸಾಫ್ಟಾಗಿ ಬೆಂದಿರುತ್ತೆ, ಮೇಲುಗಡೆ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋತಾ ಇದ್ದೀನಿ. ಏನಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡ್ ಕಲರ್ ಇದೆ ಅಂತ ಅಂದ್ಕೋಬೇಡಿ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಜೊತೆಗೇ ಒಂದು 5 ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸಿ ರುಬ್ಕೊಂಡಿದ್ದೀನಿ. ಯಾಕಂದರೆ ನಮಗೆ ನ್ಯಾಚುರಲ್ ಗ್ರೀನ್ ಕಲರ್ ಬೇಕು, ಹಾಗಾಗಿ ಯಾವುದೇ ಫುಡ್ ಕಲರ್ ಆ್ಯಡ್ ಮಾಡಿಲ್ಲ ನಾನಿಲ್ಲಿ. ಸೊ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡ್ ಕಲರ್ ಇದೆ. ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಹಲಸಿನಕಾಯಿ ಬೇಯಿಸ್ಬೇಕಾದ್ರೂ ನಾವು ಉಪ್ಪು ಹಾಕಿರ್ತೀವಿ, ಇವಾಗ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ನಂತರ ಖಾರಕ್ಕಾಗಿ 1.5 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ನಾನಿಲ್ಲಿ ನೀರನ್ನೇನು ಸೇರಿಸ್ತಾ ಇಲ್ಲ ಕಲಸೋದಕ್ಕೆ. ನಿಮಗೆ ಬೇಕಿದ್ರೆ ಸ್ವಲ್ಪ ಸ್ವಲ್ಪನೇ ನೀರು ಚುಮ್ಕಿಸ್ಕೊಂಡು ಕಲಸ್ಕೋಬೋದು. ಹಲಸಿನಕಾಯಿನಲ್ಲಿ ಇರೋವಂಥ ನೀರಿನಂಶ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟನ್ನೇ ಬಳಸ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಹಾಕಿರೋ ಎಲ್ಲ ಮಸಾಲೆನೂ ಎಲ್ಲ ಹಲಸಿನಕಾಯಿ ಪೀಸ್ಗಳಿಗೂ ಅಂಟ್ಕೊಳ್ಳೋ ಥರ ನೀಟಾಗಿ ಕಲಸಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಇದು ಸ್ವಲ್ಪ ಮ್ಯಾರಿನೇಟ್ ಆದಮೇಲೆ ನಾವು ಕಬಾಬ್ ರೆಡಿ ಮಾಡ್ಕೋಬೋದು. ಇದು ಮ್ಯಾರಿನೇಟ್ ಆಗೋ ಅಷ್ಟರಲ್ಲಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ.
ನೋಡಿ ಇವಾಗ ಇದು ನೀಟಾಗಿ ಮಿಕ್ಸ್ ಆಗಿದೆ. ಈಗ ಬನ್ನಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸಾಂಬಾರ್ಗೆ ಅಂತ ನಾನಿಲ್ಲಿ ಕಾಳುಗಳನ್ನೆಲ್ಲ ನೆನೆಸಿಟ್ಕೊಂಡಿದ್ದೀನಿ ರಾತ್ರಿನೇ. ಅಲಸಂದೆ ಕಾಳು, ಅವರೆಕಾಳು, ತೊಗರಿಕಾಳು, ಕಡಲೆಕಾಳು, ಹೆಸರುಕಾಳು, ಹಾಗೆ ನಮ್ಮನೆಯಲ್ಲಿ ಸ್ವಲ್ಪ ಮೊಳಕೆ ಬಂದಿರುವಂಥ ಹುಳ್ಳಿ ಕಾಳಿತ್ತು ಅದನ್ನು ಸಹ ಸೇರಿಸಿ ರಾತ್ರಿ ಫುಲ್ಲು ನೆನೆಸಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ತೊಳೆದು ನಾವು ಹಲಸಿನಕಾಯಿ ಬೇಯಿಸಿಟ್ಕೊಂಡಿರುವಂಥ ನೀರಿತ್ತಲ್ವ ಅದೇ ನೀರಿಗೆ ಈ ಕಾಳುಗಳನ್ನೆಲ್ಲ ಹಾಕಿ 3 ವಿಷಲ್ ಕೂಗಿಸ್ಕೊಳ್ಳೋಣ. ಆವಾಗ ಕಾಳು ತುಂಬ ಚೆನ್ನಾಗಿ ಬೆಂದು ರೆಡಿಯಾಗಿರುತ್ತೆ. ನೋಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಈ ಕಾಳುಗಳನ್ನೆಲ್ಲ 3 ವಿಷಲ್ ಬರೆಸ್ಕೊಳ್ಳೋಣ. ಅಷ್ಟರಲ್ಲಿ ಸಾಂಬಾರ್ಗೊಂದು ಖಾರ ರುಬ್ಕೊಬಿಡೋಣ. ನಾನಿಲ್ಲಿ 1 ಹೋಳಷ್ಟು ತೆಂಗಿನಕಾಯಿನ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 4 ಮೀಡಿಯಂ ಸೈಜ್ ಟೊಮ್ಯಾಟೊಗಳನ್ನ ದಪ್ಪದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಜೊತೆಗೆ ಮನೇಲಿ ಮಾಡಿರುವಂಥ ಸಾಂಬಾರ್ ಪೌಡರ್, ಬೇಳೆ ಸಾಂಬಾರ್ ಪೌಡರ್ನ 1 3 ಟೇಬಲ್ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಸೇರಿಸ್ಕೋತಾ ಇದ್ದೀನಿ. ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಗೆ ನೀವು ಸಾಂಬಾರ್ ಕ್ವಾಂಟಿಟಿ ಎಷ್ಟು ಮಾಡ್ತಾ ಇದ್ದೀರ ಅನ್ನೋದ್ರ ಮೇಲೆ ಪೌಡರ್ನ ಸೇರಿಸ್ಕೋಬೋದು. ಇವಾಗ ಇದನ್ನು ನುಣ್ಣದಾಗಿ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ ಇಲ್ಲಿ ಕಾಳೆಲ್ಲ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಇವಾಗ ನಾನಿಲ್ಲಿ ಹಲಸಿನಕಾಯಿ ಜೊತೆಗೆ ಸ್ವಲ್ಪ ಬೇರೆ ತರಕಾರಿಗಳನ್ನು ಸಹ ಸೇರಿಸ್ಕೊಂಡು ಸಾಂಬಾರು ಮಾಡ್ತಾ ಇದ್ದೀನಿ. ಆಲೂಗೆಡ್ಡೆ, ಬದನೆಕಾಯಿ, ಹುರುಳಿಕಾಯಿ ಮತ್ತು ಕ್ಯಾರೆಟ್ ಇವನ್ನೆಲ್ಲ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನಂತರ ನಾವು ಸಾಂಬಾರ್ಗೆ ಅಂತ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಲಸಿನಕಾಯಿನೂ ಕೂಡ ಸೇರಿಸ್ಕೋತಾ ಇದ್ದೀನಿ. ಹಲಸಿನಕಾಯಿನ ಸೇರಿಸ್ಕೊಂಡಾದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಖಾರನೂ ಸಹ ಸೇರಿಸ್ಕೋತಾ ಇದ್ದೀನಿ. ಖಾರನ ಆ್ಯಡ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ತೊಳೆದು ಸೇರಿಸ್ಕೊಳ್ಳೋಣ. ಆನಂತರ ನಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು. ಈ ಸಾಂಬಾರು ಯೂಶಲಿ ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ, ಗೊಜ್ಜಿನ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಜಾಸ್ತಿ ನೀರು ಆ್ಯಡ್ ಮಾಡ್ಕೋಬೇಡಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸ್ಕೊಂಡ್ರೆ ಹಲಸಿನಕಾಯಿ ಸಾಂಬಾರು ರೆಡಿಯಾಗುತ್ತೆ. ಮುಚ್ಚಳ ಮುಚ್ಚೋಕ್ಕೂ ಮುಂಚೆ ನಾನಿಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸ್ಕೊಳ್ಳೋಣ. ಇವಾಗ ನೋಡಿ ಕುಕ್ಕರ್ ಓಪನ್ ಮಾಡಿದ್ದೀನಿ. ಸಾಂಬಾರು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇಲ್ಲಿ ಸ್ವಲ್ಪ ತೆಳುಗೆ ಇದೆ ಬಟ್ಟಿದ್ದು ಸ್ವಲ್ಪ ತಣ್ಣಗಾದಮೇಲೆ ಇನ್ನೂ ಗಟ್ಟಿ ಬರುತ್ತೆ. ಇವಾಗ ಈ ಸಾಂಬಾರ್ಗೆ ಒಂದು ಸೂಪರಾಗಿರೋ ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಣಲೆ ಇಟ್ಟು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಅಂದಮೇಲೆ 1-2 ರೆಬ್ಬೆಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡು ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಒಗ್ಗರಣೆಯನ್ನು ತೆಗೆದು ನಮ್ಮ ಸಾಂಬಾರ್ಗೆ ಸೇರಿಸಿದ್ರೆ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಹಲಸಿನಕಾಯಿ ಸಾಂಬಾರು ರೆಡಿಯಾಗುತ್ತೆ. ನೋಡಿ ಇವಾಗ ಒಗ್ಗರಣೆನ ಸಾಂಬಾರ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಲಸಿನಕಾಯಿ ಸಾಂಬಾರು ರೆಡಿಯಾಗುತ್ತೆ. ಇವಾಗ ನಾವು ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಹಲಸಿನಕಾಯಿ ಪೀಸ್ಗಳನ್ನು ಮೀಡಿಯಮ್ ಹೀಟಲ್ಲಿ ಕಾದಿರುವಂಥ ಎಣ್ಣೆನಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ಕಬಾಬ್ ರೆಡಿಯಾಗಿದೆ. ನೋಡಿ ಇಲ್ಲಿ ನಾನು ಕಬಾಬ್ ಪೀಸ್ಗಳನ್ನ ಹಾಕೋತಾ ಇದ್ದೀನಿ ಎಣ್ಣೆನಲ್ಲಿ. ಎರಡೂ ಕಡೆ ಚೆನ್ನಾಗಿ ಬೇಯೋವರೆಗೂ ಉರಿನ ಮೀಡಿಯಮ್ ಹೀಟ್ನಲ್ಲಿ ಇಟ್ಕೊಂಡು ಕಬಾಬ್ನ ಬೇಯಿಸ್ಕೊಂಡು ತೆಕ್ಕೋಣ. ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಕಬಾಬ್ ಕಲರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎರಡೂ ಸೈಡ್ ಬೆಂದು ಕಬಾಬು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್ಫುಲ್ಲಾಗಿ. ನಾನು ಇದ್ರ ಜೊತೆಗೇ ಇವಾಗ ಒಂದು ಸ್ವಲ್ಪ ಕರಿಬೇವನ್ನು ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ ಗಾರ್ನಿಷಿಂಗ್ಗೋಸ್ಕರ. ಕಬಾಬ್ ಅಂತೂ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಹಲಸಿನಕಾಯಿ ಕಬಾಬ್ ಅಂತೂ ಮಸ್ಟ್ ಅಂಡ್ ಶುಡ್ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಕಬಾಬ್ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಸೀಸನಲ್ ಸ್ಪೆಷಲ್ ಹಲಸಿನಕಾಯಿ ಸಾಂಬಾರು ಹಾಗೆ ಹಲಸಿನಕಾಯಿ ಕಬಾಬ್ ಎರಡು ರೆಡಿ ಮಾಡಿದ್ದೀನಿ. ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.
ಮಾಡೋಕ್ಕೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ರೆಸಿಪಿನ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.